ಭಾವಗೀತೆ ಗ್ರಂಥ ಭಾವಗೀತೆಯ ಕೆಲವೊಂದು ಸಾಹಿತ್ಯವನ್ನು ನಿಮಗೆ ಕೇಳಿಸ್ತೀನಿ. ಕವಿ ಬಿ ಸಿ ಐರಿಸನ್ ಅಂತ ಒಬ್ಬರು ಧಾರವಾಡದ ಕವಿ. ಸಾಮಾಜಿಕ ವಿಷಯವನ್ನು ತೆಗೆದುಕೊಂಡು ಅವರು ತಮ್ಮ ಕವನದಲ್ಲಿ ಬರೀತಾ ಇದ್ರು. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಅಂದರೆ ದೇವತೆ, ಸರಸ್ವತಿಗೆ ಹೋಲಿಸ್ತಾರೆ. ಅದೆಲ್ಲ ಇದ್ದರೂ ಕೂಡ ಎಲ್ಲೋ ಒಂದು ಸಲ ನಡ್ಕೊಂಡು ಹೋಗ್ತೀವಿ, ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ವಯ್ಯಾರದಿಂದ ನಡ್ಕೊಂಡು ಹೋಗ್ತಾ ಇರ್ತಾರೆ. ಕಣ್ಣೆತ್ತು ನೋಡ್ತೀವಿ, ಕೇಳ್ತಾರೆ ಒಬ್ರು, ಏನಪ್ಪ ನೋಡಿದೇನಪ್ಪ? ಇಲ್ಲಪ್ಪ ನಾನು ನೋಡಿಲ್ಲಪ್ಪ. ಸ್ವಾಭಾವಿಕ ಮನುಷ್ಯನ ಗುಣ, ನೀವು ಮಾಡ್ತೀರಾ ನಾನು ಮಾಡ್ತೀನಿ ಕವಿನೂ ಮಾಡ್ತಾರೆ, ಆ ಪ್ರಶ್ನೆ ಬೇರೆ. ಆದರೆ ಕವಿ ಅಂತಹ ವಿಷಯವನ್ನು ತೆಗೆದುಕೊಂಡು ಒಳ್ಳೆ ದೃಷ್ಟಿಯಿಂದ ನೋಡಿದ್ರೆ ಏನು ತಪ್ಪು ಅನ್ನೋದನ್ನು ಪ್ರಶ್ನೆ ಮಾಡ್ತಾರೆ. ಶೃಂಗಾರ ಮಾಡ್ಕೊಳ್ಳೋದು ಏನಕ್ಕೆ, ಬೇರೆಯವ್ರು ನೋಡಲಿ ಅಂತ ಕೇಳಿದರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕವಿ ಹೇಳ್ತಾನೆ, ವಿ ಸಿ ಐರಿಸನ್ ಹೇಳ್ತಾರೆ, ನೀ ಸೆರಗ ಮರಿಗ ಮಾರಿಯ ಸರಸಿ, ನೀ ಸೆರಗ ಮರಿಗ ಮಾರಿಯ ಸರಸಿ, ನಾಚಿದರೆ ಹೆಂಕದಾರಿ, ಬರೀ ನಿನ್ನ ನೋಡಿ ಸಂತೋಷ ಪಡೆದೆ, ಹಿಡಿದಿಲ್ಲ ತಪ್ಪು ದಾರಿ. ಶಬ್ದಗಳನ್ನು ಹೇಗಿಡ್ತಾರೆ ಅಂದರೆ, ನೀ ಸೆರಗ ಮರಿಗ ಮಾರಿಯ ಸರಸಿ, ನಾಚಿದರ ಹೆಂಗನಾರಿ, ಬರೀ ನಿನ್ನ ನೋಡಿ ಸಂತೋಷ ಪಡೆದೆ, ಹಿಡಿದಿಲ್ಲ ತಪ್ಪು ದಾರಿ. ತಪ್ಪುದಾರಿ ಹಿಡಿದ್ರೆ ಮಾತ್ರ ನನ್ನ ಬೈರಿ ನೀವು, ಏನಾದರೂ ತಿಳ್ಕೊಳ್ಳಿ ಮನಸ್ಸಿನಲ್ಲಿ, ಇಲ್ಲಾಂದ್ರೆ ಏನಕ್ಕೆ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾರೆ. ಹುಟ್ಟಿಸಿದ ಬ್ರಹ್ಮ ಕೊಟ್ಟಾನು ನಿನಗೆ ಗಟ್ಟಿಯಾದ ಮೈಯ ಮಾಟ, ಅವನು ತಪ್ಪು ನಾನೇನು ಮಾಡಲಿ. ಹುಟ್ಟಿಸಿದ ಬ್ರಹ್ಮ ಕೊಟ್ಟಾನು ನಿನಗೆ ಗಟ್ಟಿಯಾದ ಮೈಯ ಮಾಟ, ತಪ್ಪೇನು ನಾನು ಬೀರಿದರೆ ನಾರಿ, ನಿನ್ನಡೆಗೆ ಒಂದು ನೋಟ. ಕವಿಯ ಒಂದು ಶಬ್ದದ ಸರಸ ಹೇಗಿದೆ ನೋಡಿ, ಹುಟ್ಟಿಸಿದ ಬ್ರಹ್ಮ ಕೊಟ್ಟಾನು ನಿನಗೆ ಗಟ್ಟಿಯಾದ ಮೈಯ ಮಾಟ, ತಪ್ಪೇನು ನಾನು ಬೀರಿದರೆ ನಾರಿ, ನಿನ್ನಡೆಗೆ ಒಂದು ನೋಟ. ಎಲ್ಲಿ ಅಡಕಿ ಹಾಕಿ ತುಟಿ ಎಲ್ಲ ಕೆಂಪ ಕಾಡಿಗೆಯ ತಂಪ ಕಣ್ಣಿಗೆ, ಹೀಗೆಲ್ಲ ಶೃಂಗಾರ ಮಾಡ್ಕೊಂಡು ಬಂದರೆ ನೋಡ್ಲಾರ್ದೆ ಇರ್ತಾರ? ಎಲ್ಲಿ ಅಡಕಿ ಹಾಕಿ ತುಟಿ ಎಲ್ಲ ಕೆಂಪ ಕಾಡಿಗೆಯ ತಂಪ ಕಣ್ಣಿಗೆ, ಮುಂಗುರುಳ ಕುರುಳು ಕುಂಕುಮದ ಬಟ್ಟು ಆಭರಣ ನಿನ್ನ ಹಣೆಗೆ, ಆಭರಣ ನಿನ್ನ ಹಣೆಗೆ, ಆಭರಣ ನಿನ್ನ ಹಣೆಗೆ ಅಂತ ಕೊನೆ ಚರಣದಲ್ಲಿ ಹೇಳ್ತಾರೆ. ಒಂದೊಂದು ಕೆಡಕು ಭಾವನೆ ಇಲ್ಲದ ಕಣ್ಣಿಗೇಕೆ ಬಂದ, ಒಳ್ಳೆ ದೃಷ್ಟಿಯಿಂದ ನೋಡ್ತೀರಿ ಯಾಕ್ರಿ ಅದನ್ನು ತಪ್ಪು ತಿಳ್ಕೊಳ್ತೀರಾ? ನಾನು ಹೇಳ್ತಾ ಇಲ್ಲ, ಕವಿ ಹೇಳ್ತಾ ಇದ್ದಾರೆ. ಒಂದೊಂದು ಕೆಡಕು ಭಾವನೆ ಇಲ್ಲದ ಕಣ್ಣಿಗೇಕೆ ಬಂದ, ಮತ್ತೊಮ್ಮೆ ನೋಡಿ ಆನಂದ ಪಡಲಿ ಬಿಡು ನಿನ್ನ ಅಂದ ಚಂದ. ಕವಿ ಬಿ ಸಿ ಐರಿಸ ಹೀಗೆ ಭಾವಗೀತೆಯಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಅನೇಕ ಕವಿಗಳು ಅನೇಕ ಪ್ರಚಲಿತ ಹಾಗೂ ಅಪ್ರಚಲಿತ ಕವನಗಳನ್ನು ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದನ್ನು ಓದಿ ನಾವೆಲ್ಲರೂ ಆನಂದಿಸಬೇಕು. ಹೇಗೆ ವಚನ ಮಂಕುತಿಮ್ಮನ ಕಗ್ಗ ದಾಸರದ್ದು ಕನ್ನಡ ಸಾಹಿತ್ಯ ಎಷ್ಟು ದೊಡ್ಡದಾಗಿದೆ ಅಂದರೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹುಣ್ಣಿಮೆ ಹೋಳಿಗೆ ದೀಪ, ಕವಿ ಯಾರು ಗೊತ್ತಾ? ಗೊತ್ತಿಲ್ವಾ? ಸತೀಶ್ ಹೇಳಿದ್ರು, ಇಲ್ಲ ಶಿಕಾಗೋ ಜನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸರ್, ಪ್ರತಿಯೊಂದಕ್ಕೂ ಚೆನ್ನಾಗಿ ಆನ್ಸರ್ ಕೊಡ್ತಾರೆ, ಚೆನ್ನಾಗಿ ಕ್ಲಾಪ್ ಹೊಡಿತಾರೆ ಅಂತ ಹೇಳಿದ್ರು ಅನ್ಕೋತೀನಿ ಹೊಡಿತಾರೆ ಅಂತ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಇನ್ನೂ ಹಣ್ಣು ಮುಗಿಸಿಲ್ಲ, ನಾನು ಪ್ರಾರಂಭನೇ ಮಾಡಲಿಲ್ಲ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹುಣ್ಣಿಮೆ ಹೋಳಿಗೆ ದೀಪ, ಹೆಂಡತಿ ತವರಿಗೆ ಹೊರಡುವೆ ನಿಂದರೆ, ಹೆಂಡತಿ ತವರಿಗೆ ಹೊರಡುವೆ ನಿಂದರೆ ನನಗಿಲ್ಲದ ಕೋಪ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಪ. ಹೆಂಡತಿ
ಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಹೆಂಡತಿಯೊಬ್ಬಳು ಜಯವಿಲ್ಲ ಹೆಂಡತಿಯೊಬ್ಬಳು ಮನೆಯೊಳಗೆ